ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸಚಿನ್ ಫ್ರಮ್ ಆಸಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಇಂದ. ಇವತ್ತು ಆಕ್ಚುಲಿ ನಿಮಗೆ ನಾನು ಡಿವಾರ್ಮಿಂಗ್ ಏನಕ್ಕೆ ಮಾಡಬೇಕು, ಅದು ಅದರಿಂದ ಉಪಯೋಗ ಏನು, ಅದನ್ನು ಯಾವ್ಯಾವಾಗ ಮಾಡಬೇಕು, ಯಾವಾಗ ಡಿವಾರ್ಮಿಂಗ್ ಮಾಡಬಾರದು ಅನ್ನೋ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ನಿಮಗೆ ಪಪ್ಪೀಸ್ಗೆ ಹೇಗೆ ಡಿವಾರ್ಮಿಂಗ್ ಮಾಡಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಎಷ್ಟು ಸರಿ ಡಿವಾರ್ಮಿಂಗ್ ಮಾಡಬೇಕು ಮತ್ತು ಅಡಲ್ಟ್ಸ್ಗೆ ಯಾವ ರೀತಿ ಡಿವಾರ್ಮಿಂಗ್ ಮಾಡಬೇಕು, ಡಿವಾರ್ಮಿಂಗ್ ಮಾಡೋದ್ರಿಂದ ಏನು ಯೂಸಸ್ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಡಿವಾರ್ಮಿಂಗ್ ಟ್ಯಾಬ್ಲೆಟ್ನ ಹೇಗೆ ಹಾಕಬೇಕು ಅಂತ ಹೇಳಿದ್ರೆ, ಅದು ಜಾಗಳನ್ನ ಓಪನ್ ಮಾಡಿ ನಾವು ಓರಲ್ಲಿ ಹಾಕಬೇಕಾಗತ್ತೆ ಅಡಲ್ಟ್ಸ್ಗೆ. ಆ ನಂತರ ಈ ಕೆಲವೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಮಾತ್ರೆ ಉಗಿಯುತ್ತೆ ಮತ್ತು ತಿನ್ನೋದಿಲ್ಲ ಮಾತ್ರೆನ. ಸೊ ಆಗ ನಾವೇನು ಮಾಡಬೇಕು, ಅದಕ್ಕೆ ಏನು ಇಷ್ಟಪಡುತ್ತೆ ಅದರಲ್ಲಿ ನಾವು ಇಟ್ಟು ಕೊಡಬೇಕಾಗಿ, ಕೆಲವು ಬನ್ನಲ್ಲಿ ಕೊಡಬೇಕು ಅಥವಾ ಇನ್ನು ಕೆಲವೊಂದು ಈ ಬಾಳೆಹಣ್ಣು ಇದೆಲ್ಲ ತಿನ್ನುತ್ತೆ ಅವಲ್ಲಿ ಕೊಡಬೇಕಾಗುತ್ತೆ. ಇನ್ನು ಇನ್ ಕೇಸ್ ಅದರಲ್ಲೂ ತಿನ್ನಲಿಲ್ಲ ಅಂತ ಹೇಳಿದ್ರೆ ಅದನ್ನು ಪೌಡ್ರ್ ಮಾಡಿ ಸ್ವಲ್ಪನೇ ಸ್ವಲ್ಪ ಅದೇನು ತುಂಬ ಇಷ್ಟಪಡುತ್ತೆ ಅದಕ್ಕೆ ಹಾಕಿ ಕೊಡಬೇಕಾಗುತ್ತೆ. ನೀವು ಈ ಪಪ್ಪೀಸಲ್ಲಿ ನೀವು ಸಿರಪ್ ಅದು ಆ ಸಿರಪ್ನ ಪಿಲ್ಲರ್ ಇರುತ್ತಲ್ಲೇ ಆ ಪಿಲ್ಲರ್ಲಿ 1 ml ಅದಕ್ಕೆ ಕೊಡಬೇಕಾಗುತ್ತೆ ಪಪ್ಪೀಸ್. ಯೋ ಪ್ಲಸ್ ಇದು 10 kg ಇದೆ ಬಾಡಿ ವೈಟು. ಸೊ ಅದಕ್ಕೆ ನಾವು ಕಿವೋ ಪ್ಲಸ್ 10 kg ಬಾಡಿ ವೈಟ್ದು ಡಿವಾರ್ಮಿಂಗ್ ಟ್ಯಾಬ್ಲೆಟ್ ಕೊಡ್ತಾ ಇದ್ದೀವಿ. ಅದನ್ನ ಹೇಗೆ ಕೊಡೋದು ಅಂತಂದರೆ, ನೋಡಿ ಇದೆಯಲ್ಲ ಈ ದವಡೆ ಇದೆಯಲ್ಲ, ಆ ದವಡೆ ಹತ್ರ ಈ ಬೆರಳಿಟ್ಟು ಈ ಕಡೆ ಒಂದು ಬೆರಳಿಟ್ಬಿಟ್ಟು ಹೀಗೆ ಹಿಂಗೆ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ್ಮೇಲೆ ಟ್ಯಾಬ್ಲೆಟ್ನ ಇದು ಅಂಗಡಿ ಇದೆಯಲ್ಲ ಇಲ್ಲಿ ಹಿಂಗೆ ಹೇಳ್ಬೇಕು ಹೀಗೆ. ನೋಡಿ ಇವಾಗ ಅದು ಮಾತ್ರೆ ಎಲ್ಲ ನುಂಗ್ಕೊಂಡಿದೆ. ಸೊ ಹಿಂಗೆ ಮಾಡೋದ್ರಿಂದ ಮಾತ್ರೆ ವೇಸ್ಟ್ ಆಗೋದಿಲ್ಲ. ಕೆಲವೊಮ್ಮೆ ಏನು ಮಾಡ್ತಾ ಅಂದರೆ ಮಾತ್ರೆ ಉಗಿದ್ಬಿಡುತ್ತೆ, ಮಾತ್ರೆ ವೇಸ್ಟ್ ಆಗುತ್ತೆ. ಹೀಗೆ ತಿನ್ಸೋದಕ್ಕಾಗಿಲ್ಲ ಅಂತ ಸಂದರ್ಭದಲ್ಲಿ ಬನ್ ಇದೆಯಾ ಬನ್ ಒಳಗಡೆ ಇಟ್ಬಿಟ್ಟು ಕೂಡ ಬಿಡ್ಬೋದು, ಅಥವಾ ಬಾಳೆಹಣ್ಣು ಇದೆಯಲ್ಲ ಬಾಳೆಹಣ್ಣು ಒಳಗಡೆ ಇಟ್ಟು ಕೂಡ ಕೊಡ್ಬೋದು. ನೀವು ಈ ರೀತಿ ಡಿವಾರ್ಮಿಂಗ್ ಮಾಡೋದ್ರಿಂದ ನಿಮ್ಮ ಡಾಗ್ ಹೆಲ್ದಿಯಾಗಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿರುತ್ತೆ. ಇದೇ ರೀತಿ ಮರಿಗಳಿಗೂ ಕೂಡ ಬಾಯಿನ ಹೀಗೆ ಓಪನ್ ಮಾಡಿ ಪಿಲ್ಲರಲ್ಲಿ ಇದನ್ನು ಹೀಗೆ ಮೆಡಿಸಿನ್ ಹಾಕೋದ್ರಿಂದ, ಡಿವಾರ್ಮಿಂಗ್ ಅಥವಾ ಯಾವುದೇ ಮೆಡಿಸಿನ್ ಹಾಕೋದ್ರಿಂದ ಅದರ ಒಳಗಡೆ ನೀಟಾಗಿ ಹೋಗುತ್ತೆ ಮತ್ತು ಉಗಿಯೋದಿಲ್ಲ, ಅವು ವೇಸ್ಟ್ ಕೂಡ ಆಗೋದಿಲ್ಲ, ಮೆಡಿಸಿನ್ ನೀಟಾಗಿ ಬಾಡಿ ಒಳಗಡೆ ಹೋಗುತ್ತೆ. ಹೊಟ್ಟೆಯಲ್ಲಿರುವ ಹುಳವನ್ನು ತೆಗೆದಾಕುವಂಥ ಒಂದು ಪ್ರೋಸೆಸ್ಗೆ ಡಿವಾರ್ಮಿಂಗ್ ಅಂತ ಹೇಳ್ತೀವಿ. ಈ ಹುಳಗಳು ಹೇಗೆ ಪ್ರಾಣಿಗಳ ದೇಹಕ್ಕೆ ಸೇರಿಕೊಳ್ಳುತ್ತೆ ಈ ಜಂತು ಹುಳಗಳು ಅಂತ ಹೇಳಿದ್ರೆ, ಈಗ ನಿಮ್ಮ ಹತ್ರ ಇರೋವಂಥ ಡಾಗಿ ನೀವು ಡಿವಾರ್ಮಿಂಗ್ ಮಾಡಿರ್ತೀರಾ, ಡಿವಾರ್ಮಿಂಗ್ ಮಾಡಿದ ನಂತರ ಅದು ಟಾಯ್ಲೆಟ್ ಮುಖಾಂತರವಾಗಿ ಹೋಮ್ಸ್ ಎಲ್ಲ ಹೋಗುತ್ತೆ. ಹೋದಂಥ ಸಂದರ್ಭದಲ್ಲಿ ಅದರಲ್ಲಿ ಚಿಗಟ ಅಥವಾ ನೊಣ ಇವುಗಳೇನಿದ್ದಾವೆ, ನೀವು ಮತ್ತೆ ಆ ಟಾಯ್ಲೆಟ್ ಮೇಲೆ ಕೂತು ಅಂತ ಸಂದರ್ಭದಲ್ಲಿ ಅಲ್ಲಿರುವಂಥ ಮೊಟ್ಟೆಗಳು ಅದರ ಕಾಲುಗಳಿಗೆ ಮತ್ತೆ ಅಂಟಿಕೊಳ್ಳುತ್ತೆ. ನಿಮ್ಮ ಯಾವುದೇ ಪ್ರಾಣಿಗಳ ದೇಹದ ಮೇಲೆ ಕೂತ ಸಂದರ್ಭದಲ್ಲಿ ಅದನ್ನು ಆ ಪ್ರಾಣಿಗಳು ನೆಕ್ಕದಂಥ ಸಂದರ್ಭದಲ್ಲಿ ಓರಲ್ಲಿ ಅದ್ರ ಬಾಯಿಗೆ ಹೋದಂಥ ಸಂದರ್ಭದಲ್ಲಿ ಅದನ್ನು ನಿಮಗೆ ಹೊಟ್ಟೆಯಲ್ಲಿ ಮತ್ತೆ ಆ ಮೊಟ್ಟೆ ಏನಾಗುತ್ತೆ ಮರಿಯಾಗಿ ಅದು ಮತ್ತೆ ಹುಳು ಹಾಗೆ ಉತ್ಪತ್ತಿಯಾಗಿ ನೀವು ಕೊಡುವಂಥ ಫುಡ್ನ ಆ ವರ್ಮ್ಸ್ಗಳು ತಿಂತಾ ಹೋಗುತ್ತೆ. ನಿಮ್ಮ ಡಾಗ್ ಆಗಲಿ ಅಥವಾ ಯಾವುದೇ ಒಂದು ಅನಿಮಲ್ಸ್ ಆಗಲಿ ಅವು ಡೆವಲಪ್ ಆಗೋದಿಲ್ಲ. ಡಿವಾರ್ಮಿಂಗ್ ಟ್ಯಾಬ್ಲೆಟ್ನ ಅದರ ಏಜ್ ಮತ್ತು ಅದರ ವೆಯ್ಟ್ಗೆ ಅನುಸಾರವಾಗಿ ನಾವು ಕೊಡ್ತಾ ಹೋಗಬೇಕಾಗುತ್ತೆ. ಪಪ್ಪೀಸ್ಗೆ ಸಿರಪ್ ಕೊಡಬೇಕು, ಅಡಲ್ಟ್ಸ್ಗೆ ಟ್ಯಾಬ್ಲೆಟ್ಸ್ ಕೊಡಬೇಕು. ಮೋರ್ ದ್ಯಾನ್ 10 kg ಆದ ನಂತರ ನೀವು ಟ್ಯಾಬ್ಲೆಟ್ಸ್ ಕೊಡ್ತಾ ಹೋಗ್ಬೋದು, ಪಪ್ಪಿ ಕೂಡ ಕೊಡ್ಬೋದು. ಪಪ್ಪೀಸ್ಗೆ ನೀವು ಇನ್ 21 days ಅಪ್ ಟು 6 months ತನಕ 21 days ನೀವು ಡಿವಾರ್ಮಿಂಗ್ ಮಾಡಬೇಕಾಗುತ್ತೆ. ಆ ನಂತರ 6 months ಆದಮೇಲೆ 2.5 months ಒಂದ್ಸರಿ ಡಿವಾರ್ಮಿಂಗ್ ಮಾಡಬೇಕಾಗುತ್ತೆ. ಅದೇ ನೀವು ಅಡಲ್ಟ್ಸ್ಗಾದರೂ ಅಷ್ಟೇ ಸೇಮ್ ಅದೇ ಪ್ರೋಸೆಸ್, ನೀವು ಎವ್ರಿ 2.5 months ಒಂದ್ಸರಿ ನೀವು ಡಿವಾರ್ಮಿಂಗ್ ಮಾಡೋದ್ರಿಂದ ನೀವು ಆಲ್ರೆಡಿ ಹೇಳಿದೆ ನಾನು ನಿಮಗೆ ಫುಡ್ ಎಲ್ಲ ಚೆನ್ನಾಗಿ ತೊಗೊಳುತ್ತೆ ಅದು ಮತ್ತು ಒಳ್ಳೆ ಏನು ಹೆಲ್ದಿಯಾಗಿರುತ್ತೆ ಅವುಗಳು. ಫೀಮೇಲ್ ಡಾಗ್ಸಲ್ಲಿ ಅದು ಹೀಟ್ ಬಂದಂಥ ಸಂದರ್ಭದಲ್ಲಿ ಫಸ್ಟ್ ಡೇಯಿಂದ 9th day ಒಳಗಡೆ ನೀವು ಡಿವಾರ್ಮಿಂಗ್ ಮಾಡಬೇಕಾಗುತ್ತೆ. ಡಿವಾರ್ಮಿಂಗ್ ಮಾಡಿದ ನಂತರ ಅದು ಮೇಟ್ ಮಾಡಿಸ್ಬೇಕು. ಆಮೇಲೆ ಕ್ಯಾರಿ ಆದ ಸಂದರ್ಭದಲ್ಲಿ ನೀವು ಮತ್ತೆ ಡಿವಾರ್ಮಿಂಗ್ ಟ್ಯಾಬ್ಲೆಟ್ ಕೊಡಬಾರ್ದು, ಇನ್ ಕೇಸ್ ಕೊಟ್ಟಂಥ ಸಂದರ್ಭದಲ್ಲಿ ಅವಶ್ಯನ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಅದು ಮರಿ ಹಾಕಿದ ನಂತರ ಕೂಡ ನೀವು ಅದಕ್ಕೆ ಡಿವಾರ್ಮಿಂಗ್ ಮಾಡಬಾರ್ದು, ಯಾಕಂತೇಳಿದ್ರೆ ಮರಿಗಳು ಹಾಲು ಕುಡಿತಾ ಇರುತ್ತೆ, ಹಾಲು ಕುಡಿಯೋದ್ರಿಂದ ಮತ್ತೆ ಮರಿಗೂ ಏನಾದರೂ ಇನ್ಫೆಕ್ಷನ್ ಆಗಿ ಅಥವಾ ಬೇರೆ ಏನು ಡೆತ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಮರಿ ಎಲ್ಲ ದೊಡ್ಡದಾದ ನಂತರ ಆಮೇಲೆ ನೀವು ಡಿವಾರ್ಮಿಂಗ್ ಮಾಡ್ಬೋದು. ಮತ್ತು ನೀವು ಡಿವಾರ್ಮಿಂಗ್ ಮಾಡಬೇಕಾದ್ರೆ ನೀವು ಪಪ್ಪೀಸ್ ಅಥವಾ ಡಾಗ್ಸ್ ಎನಿವನ್ ಹೆಲ್ದಿಯಾಗಿರಬೇಕು, ಹೆಲ್ದಿಯಾಗಿರೋ ಸಂದರ್ಭದಲ್ಲಿ ಮಾತ್ರ ಡಿವಾರ್ಮಿಂಗ್ ಮಾಡಬೇಕು, ಅಥವಾ ಹುಷಾರಿಲ್ಲ ಮತ್ತು ಇನ್ನೊಂದು ಯಾವ್ದಾದ್ರು ಹೆಲ್ತ್ ಇಶ್ಯೂ ಇದ್ದ ಸಂದರ್ಭದಲ್ಲಿ ಡಿವಾರ್ಮಿಂಗ್ ಮಾಡೋಕೆ ಹೋಗ್ಬೇಡಿ, ಅದರಿಂದನೂ ಬೇರೆ ರೀತಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ನಿಮ್ಮ ಡಾಗ್ ಬಾಡಿ ವೈಟ್ಗಿಂತ ಹೆಚ್ಚಿಗೆ ಡೋಸೇಜ್ ಕೊಟ್ಟಂಥ ಸಂದರ್ಭದಲ್ಲಿ ಡಿವಾರ್ಮಿಂಗ್ ಟ್ಯಾಬ್ಲೆಟ್ನ ಅದು ಹೆಲ್ತ್ ಇಶ್ಯೂ ಆಗೋಂಥ ಚಾನ್ಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ ನೀವು ನೋಡಿಕೊಂಡು ಮೆಡಿಸಿನ್ ಮಾಡಿ, ಮೆಡಿಸಿನ್ನ ನಾನ್ ವೆಜ್ ಹಾಕ್ಕೊಡೋಕೆ ಹೋಗ್ಬಿಡಿ, ಯಾಕಂದ್ರೆ ಆಗ ಜಾಸ್ತಿ ವರ್ಕ್ ಆಗೋದಿಲ್ಲ, ಅದು ಏನು ಹುಳಗಳಿಗೆ ಅದು ಏನು ಫುಡ್ ಸಿಕ್ಬಿಡುತ್ತೆ ಅದು.
ಆಮೇಲೆ ನೀವು ಡಿವಾರ್ಮಿಂಗ್ ಟ್ಯಾಬ್ಲೆಟ್ ಅಥವಾ ಸಿರಪ್ ಕೊಟ್ಟಂತ ಸಂದರ್ಭದಲ್ಲಿ ಮರಿಗಳಿಗೆ ಒಂದು 2 hours ನೀವು ಯಾವುದೇ ರೀತಿ ಫುಡ್ ಏನು ಕೊಡಬಾರ್ದು, ಹಾಲು ನೀರು ಏನು ಕೊಡೋಕೆ ಹೋಗಬಾರ್ದು. ಅಡಲ್ಟ್ಗೆ 3 to 4 hours ನೀವು ಕೊಡಬಾರ್ದು. ನೀವು ಹಾಗೆ ಕೊಡದೇದಂತ ಸಂದರ್ಭದಲ್ಲಿ ಅದು ಕ್ಲಿಯರ್ ಆಗಿ ವರ್ಕ್ ಮಾಡುತ್ತೆ ಮೆಡಿಸಿನ್ ನೀವು ಕೊಟ್ಟಿರೋಂಥದ್ದು. ಆ ನಂತರ ನೀವು ಫುಡ್ ಕೊಡಿ, ನೀಟಾಗಿ ಅದು ಮೋಷನ್ನಲ್ಲಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಡಿವಾರ್ಮಿಂಗ್ ಹೇಗೆ ಮಾಡೋದು ಅಂತೇಳಿ. ಇದ್ರ ಬಗ್ಗೆ ನಿಮಗೆ ಡೌಟ್ ಇದ್ದಲ್ಲಿ ಅಥವಾ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.